ಜೀವನ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಕ್ಯುಪ್ರೆಸರ್ ಕಣ್ಣಿಂದು ಇದು ಈ ಚಾನೆಲ್ನ ಶೇರ್ ಮಾಡಿ ಬೇರೆಯವರಿಗೆ ಅನುಕೂಲ ಆಗಲಿ ಸ್ನೇಹಿತರೆ ನೋಡ್ತಕ್ಕಂಥ ಯೂತ್ಗೆ ಹೇಳೋದು ಅಷ್ಟೇ ಖಂಡಿತ ನೀವು ಕಲ್ತ್ಕೊಳ್ಳಿರಿ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಯಾಕೆ ಅಂತಂದರೆ ಇದು ಒಂದು ಒಳ್ಳೆ ಸಬ್ಜೆಕ್ಟು ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಇವನ್ನೆಲ್ಲ ಕಲಿಯೋಕ್ಕೆ ಗೊತ್ತಾಯ್ತಲ್ಲ ಯಾಕೆ ಅಂದರೆ ಕರೆಕ್ಟಾಗಿ ಯಾರೂ ಹೇಳ್ಕೊಡಲ್ಲ ಅಷ್ಟು ಎಲ್ಲ ಫಿಲ್ಟರ್ ಮಾಡಿ 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 ಸುಮಾರು ಥಿಂಕ್ ಮಾಡಿ ಸುಮಾರು ವರ್ಷಗಳು ಕಲ್ಲೊತ್ತು ಮಣ್ಣೊತ್ತು ಇದನ್ನು ಕಲ್ತಿರತಕ್ಕಂಥದ್ದು ಅಂದರೆ ಕಷ್ಟ ಬಿದ್ದು ಕರೆಕ್ಟಾಗಿ ಒಂದು ಅಂದರೆ ಅವ್ರಿಗೂ ಟೈಮಿಂಗ್ಸ್ ಇರೋಲ್ಲ ಇಷ್ಟು ಟೈಮಿಂಗ್ಸ್ ಇರ್ತದೆ ಅಷ್ಟರಲ್ಲಿ ಹೇಳ್ಕೊಡ್ಬೇಕು ಹೇಳ್ಕೊಟ್ಟಿರ್ತಾರೆ ಆದರೆ ನಾವು ಭಾರಿ ಥಿಂಕ್ ಮಾಡಬೇಕು ಎಲ್ಲ ಮಾಡಬೇಕು ಇದು ನೋಡಿ ಒಬ್ಬೊಬ್ಬರನ್ನು ಒಂದೊಂದು ಕಲ್ತಿರ್ತೀವಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಇಷ್ಟು ಮಾಡಿ ಇನ್ನೊಬ್ರಿಗೆ ಅನುಕೂಲ ಆಗ್ತದೆ ಸ್ನೇಹಿತರೆ ಯಾರೇ ನೋಡಲಿ ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬೇಡಿ ಯಾಕೆ ಅಂತಂದರೆ ಅದು ಬಂದಾಗ ಅನುಭವಿಸೋದು ಇರ್ತದಲ್ಲ ಆವಾಗ ವಯಸ್ಸಾದ ಮೇಲೆ ಬರುತ್ತೆ ಬಟ್ ಅದು ಬೇಡ ಆ ಥರ ಏನೋ ಮನೋಭಾವ ಇಕ್ಕೊಂಬಿಡಿ ಇದೇನೋ ಬೇರೆ ಥರ ಅಂತ ಇದು ಮಾಡಿ ಎಂತೆಂಥವೋ ಮಾಡ್ತೀರಾ ದಯವಿಟ್ಟು ಇದೊಂದು ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಇದೊಂದು ಸಹಾಯ ಮಾಡಿ ಯಾಕೆ ಅಂದರೆ ಇದು ಒಳ್ಳೆ ಸಬ್ಜೆಕ್ಟು ಜನಕ್ಕೆ ಹೋಗಲಿ ಅಷ್ಟು ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ನಮ್ಮ ಗುರುಗಳಾದಂಥ ಚನ್ನಬಸವರ ಹತ್ರ ಕಲ್ತಿರೋದು ಅಕ್ಕಿ ಪ್ರೇಸರ್ ಗೊತ್ತಾಯ್ತಾ ಸುಮಾರು ಈ ಕಣ್ಣಿನ ಬಗ್ಗೆ ನೆನ್ನೆ ಸುಮಾರಿದೆ ನೋಡಿ ಎಣ್ಣೆ ಎಣ್ಣೆಯಲ್ಲಿ ದೀಪ ಹಚ್ಚಿ ಮಾಡೋದು ಬೇರೆ ಐತೆ ಒಂದು ಈಗ ತೋರಿಸೋದೊಂದು ನೆಕ್ಸ್ಟು ಇನ್ನೊಂದು ಬೇರೆ ಇದೆ ಅದು ದೊಡ್ಡದು ಇಲ್ಲಾಂದರೆ ದೊಡ್ಡದೇ ತೋರಿಸ್ಬಿಡ್ತೀನಿ ಇವತ್ತು ಸಿಂಪಲ್ ಆಗಿರೋದು ಆಮೇಲೆ ತೋರಿಸ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಯಾಕೆ ಅಂದರೆ ಕಣ್ಣಿನ ಬಗ್ಗೆ ಸಮಸ್ಯೆ ಏನೇ ಇದ್ದರೂ ಇಲ್ಲಿ ಪಾಯಿಂಟ್ಗಳು ಬರ್ತವೆ ಈ ಪಾಯಿಂಟ್ಗಳನ್ನ ನಾವು ಅಕ್ಯುಪ್ರೆಸರ್ ಮಾಡ್ಕೊಳೋದ್ರಿಂದ ಆಕ್ಟಿವೇಟ್ ಆಗ್ತವೆ ಆಮೇಲೆ ನೋಡಿ ಮೂರು ಥರ ಇದೆ ನಾನು ಡೈಲಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಮುಂದೆ ಹಾಕ್ಬಾರ್ದು ಅಂತ ಇದಕ್ಕೆ ನೋಡಿ ಇವೆಲ್ಲ ಬರುತ್ತೆ ಅದನ್ನು ತೋರಿಸ್ತೀನಿ ಮೂರು ಭಾಗ ಮಾಡ್ಕೊತೀನಿ ಡೈಲಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಈಗ ಫಸ್ಟು ತೋರಿಸ್ತಿರ್ತೀನಿ ಯಾಕೆ ಅಂತಂದರೆ ಇದಿರಲ್ಲ ಭಾಗ ಒಂದು ಇದು ಕಣ್ಣಿಗೆ ಕಣ್ಣಿಗೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಬರುತ್ತೆ ಆ ಮೂರನ್ನೂ ತೋರಿಸ್ತೀನಿ ಇದು ಒಂದನ್ನು ತೋರಿಸಿರ್ತೀನಿ ಕಂಟಿನ್ಯೂಸ್ ಆಗಿ ಮೂರನ್ನು ಕೊಡ್ತೀನಿ ಈಗ ದಯವಿಟ್ಟು ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಒಬ್ಬರಿಗೆ ನಿಮ್ಗಲ್ದಿದ್ರು ಇನ್ನೊಬ್ರಿಗೆ ಅನುಕೂಲ ಆಗಲಿ ಬರೋದಕ್ಕಿಂತ ಮುಂಚಿತವಾಗಿ ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಯಾವುದು ಸಮಸ್ಯೆ ಬರಲ್ಲ ಇಷ್ಟೇ ಹೇಳೋದು ಕಲ್ತ್ಕೊಳ್ಳಿ ಏನು ತೊಂದರೆ ಏನಿಲ್ಲ ಇನ್ನೊಬ್ರಿಗೆ ತಿಳಿಸಿ ಪ್ರಾಬ್ಲಮ್ ಇರೋರಿಗೆ ಹೇಳಿ ಮಾಡ್ಕೊಳ್ಳಿ ಮಾಡ್ಕೊಂಡು ಆಗ್ತಾ ಹೋದರೆ ಬನ್ನಿ ನಮಗೆ ಫೋನ್ ಮಾಡಿ ಬನ್ನಿ ನಮ್ಮ ಹತ್ರ ಏನೇಳಿ ಒಂದು ಸಾಕು ಒಂದು ಮಾಡಿ ತೋರಿಸ್ತೀನಿ ಮಿಕ್ಕನಾದ ಮೂರು ನಾಲ್ಕು ಇದ್ದಾವೆ ಅವನು ತೋರಿಸುವ ಮಾಡ್ಕೊಳ್ಳಿ ಗೊತ್ತಾಯ್ತಾ ಕಣ್ಣಿಂದು ಭಾರಿ ಸೂಕ್ಷ್ಮೆ ಆದ್ದರಿಂದ ದಯವಿಟ್ಟು ಮಾಡ್ಕೊಳ್ಳಿ ಮಾಡ್ಕೊಂಡು ಕಲ್ತ್ಕೊಳ್ಳಿ ಇದ್ರಾಗ ಇನ್ನೂ ಎರಡು ಮೂರವೇ ನೋಡೋಣ ನೋಡಿ ಫಸ್ಟ್ ಆಫ್ ಆಲು ನೋಡಿ ಇಲ್ಲೊಂದು ಬರುತ್ತೆ ಇಲ್ಲಿ ಇದನ್ನು ಹಿಂಗೆ ಕ್ಲಾಕ್ ವೈಸ್ ಒಂಬತ್ತು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ನಮ್ಮ ಚನ್ನಬಸವ ಗಂಗಾನಗರ ಭದ್ರಪಾಲಯ್ಯನಗಿರೋರು ಅವರು ಯೋಗ ಗುರುಗಳು ಅದಾಯ್ತಾ ನೋಡಿ ಇಲ್ಲೊಂದು ಪಾಯಿಂಟ್ ಬರುತ್ತೆ ಇಲ್ಲಿ ಇಲ್ಲಿ ಪಕ್ಕಪಕ್ಕನೇ ಎರಡು ಬರ್ತದೆ ಇದನ್ನ ಇದು ಮಾಡ್ಕೊಳ್ಳಿ ಇದನ್ನು ಅಷ್ಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಿಧಾನಕ್ಕೆ ಮಾಡಿ ನಾನು ಫಾಸ್ಟಾಗಿ ಮಾಡಿ ತೋರ್ತಾ ಇದ್ದೀನಿ ಇದ್ರ ಪಕ್ಕ ಇಲ್ಲೇ ಇದೆ ನೋಡಿ ಇನ್ನೊಂದು ಪಾಯಿಂಟ್ ಇರುತ್ತೆ ಇದನ್ನು ಅಷ್ಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು
ಎಂಟು ಒಂಬತ್ತು ಈ ಥರ ನಿಧಾನಕ್ಕೆ ಮಾಡಬೇಕು ನೀವು. ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಒಂದು ಎರಡು ಅಂತ ನೋಡಿ, ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಹುಡುಕಿ, ಇಲ್ಲಿ ಇದೇ ಬೆಳ್ಳಲ್ಲಿ ಹುಡುಕಿ, ಇಲ್ಲಿ ಹುಡುಕ್ಬಿಟ್ಟು ಇಲ್ಲೊಂದು ಮಾಡ್ಕೊಳ್ಳಿ. ಹಿಂಗೆ ಒಂದು ಎರಡು ಮೂರು ನಾಲ್ಕು ಈ ಥರ ಒಂಬತ್ತು ಒಂಬತ್ತು ನೋಡಿ, ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಇಲ್ಲಿ ಇದನ್ನ ಹುಡುಕಿ. ಹಿಂಗೆ ನಿಧಾನ ಹುಡುಕಿ ಸಿಗ್ತದೆ, ಹಳ್ಳ ಥರ ಸಿಗುತ್ತೆ. ಅದನ್ನು ಮಾಡ್ಕೊಳ್ಳಿ ನೋಡಿ, ಮೇಲ್ಕೊತ್ತಿ ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಇದು ಒಂದೇ ಥರ ನೋಡಿ. ಇಲ್ಲಿಗೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಗುಣಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಗುಣಿ ಸಿಗುತ್ತೆ. ಇದನ್ನು ನೋಡಿ ಕ್ಲಾಕ್ ವೈಸ್, ಇಲ್ಲೂ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಥರ ಕ್ಲಾಕ್ ವೈಸ್ ಮಾಡಿ. ಇದು ಅಲ್ಲಿಗೆ ಎಷ್ಟು ಬಂತು ಅಂತಂದರೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಟೈಪ್ ಬರುತ್ತೆ. ಇದನ್ನು ಮಾಡ್ಕೊಳ್ಳಿ, ಈಸಿ ಮೆಥಡ್. ಏನು ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ಲ, ಏನೂ ಇಲ್ಲ, ಇದನ್ನು ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಬೇರೆಯವ್ರಿಗೆ ಏನು ಹೇಳೋಕ್ಕೋದ್ರೂ ಇದು ನೆಗ್ಲೆಕ್ಟ್ ಆಗುತ್ತೆ, ನೆಗ್ಲೆಕ್ಟ್ ಆಗಬಾರ್ದು ಅಂತ. ಓಕೆ, ಥ್ಯಾಂಕ್ ಯು.